ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನನ್ನ ವಿಡಿಯೋದಲ್ಲಿ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಇದನ್ನು ನಾನೊಂದು 30 ಮಿನಿಟ್ಸಲ್ಲಿ ಎರಡೂ ರೆಸಿಪಿನ ಮಾಡ್ಕೊಬೋದು. ಹೇಗಂದರೆ, ನಾವು ದಾಲ್ ಮತ್ತು ರೈಸ್ನ ಒಟ್ಟಿಗೆ ಬೇಯಿಸ್ಕೊಂಡು ಎರಡೂ ರೆಸಿಪಿನ ಮಾಡ್ಕೊಂಡು ತೋರಿಸೋದನ್ನ ಇವತ್ತು ನಾನು ಹೇಳ್ಕೊಟ್ಟಿದ್ದೀನಿ. ನೀವು ಕೂಡ ಈ ಥರ ಮಾಡಿ ಬೆಳಗ್ಗಿನ ಹೊತ್ತು ಬ್ರೇಕ್ಫಾಸ್ಟ್ಗೆ ಬೆಸ್ಟ್ ರೆಸಿಪಿ ಇದು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ 1 ಕಪ್ ಆಗುವಷ್ಟು ಅಕ್ಕಿ ತೊಗೊಂಡಿದ್ದೀನಿ, ಸೋನಾ ಮುಸರಿ ಅಕ್ಕಿನ. ಮತ್ತು 1 ಕಪ್ ಆಗೋವಷ್ಟು ಹೆಸರು ಬೇಳೆನ ತೊಗೊಂಡಿದ್ದೀನಿ. ಎರಡನ್ನೂ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ನೀಟಾಗಿದ್ದೇನೆ, ಒಂದು 2 ಸಲ ವಾಶ್ ಮಾಡಿ ತೊಗೊತಾ ಇದ್ದೀನಿ. ಈಗ ಡೈರೆಕ್ಟಾಗಿ ಇದನ್ನು ಕುಕ್ಕರ್ಗೆ ಸೇರಿಸ್ಕೊಳ್ಳೋಣ. ಕುಕ್ಕರ್ಗೆ ಸೇರಿಸಿದ ಮೇಲೆ ಇದಕ್ಕೆ 3 ಗ್ಲಾಸ್ ಆಗೋವಷ್ಟು ನೀರನ್ನ ಹಾಕೋಣ. ಫಸ್ಟಿಗೆ 1 ಕಪ್, ಈಗ ನಾವು ಯಾವುದ್ರಲ್ಲಿ ತೊಗೊಂಡಿರ್ತೀವೋ ಅದೇ ಕಪ್ಪಲ್ಲಿ ನಾನು 3 ಕಪ್ ಆಗೋವಷ್ಟು ನೀರನ್ನ ಸೇರಿಸಿದ್ದೀನಿ. ಮತ್ತು 1 ಕಪ್ ಆಗೋವಷ್ಟು ಹಾಲನ್ನು ಸೇರಿಸಿದ್ದೀನಿ. ಇದು ಮೇಯ್ನ್ ಇಂಗ್ರೀಡಿಯೆಂಟು. ನಾವಿಲ್ಲಿ ನೀರಿನ ಜೊತೆ 1 ಕಪ್ ಆಗೋವಷ್ಟು ಗಟ್ಟಿ ಹಾಲನ್ನ ಹಾಕ್ಕೊತಾ ಇದ್ದೀನಿ, ಕಾಯಿ ಸಾರಿಸಿರೋಂಥ ಹಾಲು. ಈ ಥರ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ಇವಾಗ ನಾನು ಲಿಡ್ನ ಕ್ಲೋಸ್ ಮಾಡಿ 1-3 ವಿಜಿಲ್ಸ್ ಮಾಡಿಸ್ಕೊತಾ ಇದ್ದೀನಿ. ಅಷ್ಟರಲ್ಲಿ ಒಗ್ಗರಣೆಗೆ ತುಪ್ಪ ಮತ್ತು ಗೋಡಂಬಿ ಮತ್ತು ಹಸಿನ ತೆಂಗಿನಕಾಯಿ ತುರಿ 1 ಬಟ್ಲಾಗೋವಷ್ಟು ತೊಗೊಂಡಿದ್ದೀನಿ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು, ಕರಿಬೇವು, 1-4-5 ಹಸಿರು ಮೆಣಸಿನಕಾಯಿ, ಸಣ್ಣಗೆ ಚೆಚ್ಚಿರೋಂಥ ಕಾಳುಮೆಣಸು, ಜೀರಿಗೆ ಪುಡಿ ಮತ್ತು ಸಾಸಿವೆ ಇಷ್ಟನ್ನು ತೊಗೊಂಡಿದ್ದೀನಿ. ನೆಕ್ಸ್ಟ್ ಈಗ ಕುಕ್ಕರು 3 ವಿಜಿಲ್ ಆಗಿದೆ. ಇವಾಗ ನೋಡೋಣ ದಾಲ್ ಹೇಗೆ ಬೆಂದಿದೆ ಅಂತ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ದಾಲ್ ಕೂಡ ಕುಕ್ಕಾಗಿದೆ. ಇವಾಗ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಗಟ್ಟಿ ಇರುತ್ತೆ, ಆಮೇಲೆ ನಾವು ನೀರು ಹಾಕ್ಕೊಂಡು ಇದ್ರ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಬೇಕು. ಒಂದು ಸಲ ದಾಲ್ನ ಕುಕ್ಕಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಈ ಥರ ಮುಟ್ಟಿದ್ರೆ ಫುಲ್ ಸ್ಮ್ಯಾಶ್ ಆಗುತ್ತೆ. ಈ ಥರ ಬೆಂದರೆ ನಮಗೆ ಪೊಂಗಲ್ ಮಾಡಲಿಕ್ಕೆ ಚೆನ್ನಾಗಾಗುತ್ತೆ. ಇವಾಗ ನಾನು ಸಿಹಿ ಪೊಂಗಲ್ಗೆ ಸಪ್ರೇಟಾಗಿ ತೆಗೆದಿಡ್ಕೊತಾ ಇದ್ದೀನಿ. ಒಂದು ಎಷ್ಟು ಬೇಕೋ ಅಷ್ಟು ನೋಡಿ ನೀವು ಸಿಹಿ ಪೊಂಗಲ್ಗೆ ತೆಗೆದಿಡ್ಕೊಳ್ಳಿ. ನಾನಿಲ್ಲಿ 2 ಸೌಟ್ ಆಗುವಷ್ಟು ತೆಗೆದಿಡ್ಕೊತಾ ಇದ್ದೀನಿ. ಅಂದರೆ 1.5% ಆಗುವಷ್ಟು ಅಕ್ಕಿ ಮತ್ತು ಬೇಳೆನ ತೆಗೆದಿಡ್ಕೊತಾ ಇದ್ದೀನಿ. ಮಿಕ್ಕಿರುವಂಥದ್ದನ್ನ ನಾನು ಖಾರ ಪೊಂಗಲ್ ಮಾಡ್ತಾ ಇದ್ದೀನಿ. ನೋಡಿ ಇಷ್ಟು ತೆಗೆದಿಟ್ಟಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾವೀಗ ನೀರನ್ನ ಸೇರಿಸ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ 2 ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸಿದ್ದೆ, ಅಂದರೆ 1/2 ಲೀಟ್ರ್ ಆಗುವಷ್ಟು. ನೀವು ಕನ್ಸಿಸ್ಟೆನ್ಸಿ ಚೆಕ್ ಮಾಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಫಸ್ಟ್ 1 ಗ್ಲಾಸ್ ಹಾಕ್ಕೊಳ್ಳಿ, ಮತ್ತು ಗಟ್ಟಿ ಅನ್ನಿಸ್ತು ಅಂದರೆ 1 ಗ್ಲಾಸ್ ಆ್ಯಡ್ ಮಾಡ್ಕೊಳ್ಳಿ. ಕನ್ಸಿಸ್ಟೆನ್ಸಿ ನಾನು ತೋರಿಸ್ತೀನಿ, ಆ ಥರ ಇದ್ದರೆ ನಿಮಗೆ ಪೊಂಗಲ್ ಮಾಡಲಿಕ್ಕೆ ಪರ್ಫೆಕ್ಟಾಗಿರುತ್ತೆ. ಇವಾಗ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮಿಕ್ಸ್ ಮಾಡಿದಷ್ಟು ದಾಲು ಇದೆಲ್ಲ ಚೆನ್ನಾಗಿ ಇನ್ನು ಮಿಕ್ಸ್ ಆಗುತ್ತೆ, ಅವಾಗ ತುಂಬಾ ಟೇಸ್ಟಿಯಾಗುತ್ತೆ. ಈಗ ನಾನು ಒಗ್ಗರಣೆ ಕೊಡ್ಕೊತಾ ಇದ್ದೀನಿ. 1 ಬಾಣಲಿಗೆ 1-2 ಟೇಬಲ್ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ. ತುಪ್ಪ ಸೇರಿಸಿದ ಮೇಲೆ ಇದಕ್ಕೆ 1/4 ಟೀಸ್ಪೂನ್ ಆಗುವಷ್ಟು ಸಾಸಿವೆನ ಸೇರಿಸ್ತಾ ಇದ್ದೀನಿ. ಮತ್ತು 1-4-5 ಎಷ್ಟಾಗುವಷ್ಟು ಕರಿಬೇವಿನ ಎಲೆ ಕೂಡ ಹಾಕ್ಕೊಳ್ಳೋಣ. ಕರಿಬೇವಿನ ಎಲೆ ತುಂಬಾ ಫ್ಲೇವರ್ ಕೊಡುತ್ತೆ. ನೆಕ್ಸ್ಟ್ ಇದಕ್ಕೆ ಜಜ್ಜಿ ಪುಡಿ ಮಾಡಿರುವಂಥ ಮೆಣಸು 10-12 ಕಾಳು ಆದರೆ ಸಾಕಾಗುತ್ತೆ, ಜಾಸ್ತಿ ಹಾಕ್ಬೇಡಿ, ಖಾರ ಆಗುತ್ತೆ. ನಾವು ಡೈರೆಕ್ಟಾಗಿ ಹಾಕೋದಕ್ಕಿಂತ ಈ ಥರ ಜಜ್ಜಿ ಹಾಕ್ಕೊಂಡ್ರೆ ನೀಟಾಗಿ ತಿಂತಾರೆ ಎಲ್ಲರೂ. ಮತ್ತು ಇಲ್ಲಿ 4-5 ಹಸಿರು ಮೆಣಸಿನ್ಕಾಯಿನ ಸೀಳಿ ಸೇರಿಸ್ಕೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿನ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಖಾರ ಜಾಸ್ತಿ ಬೇಕು ಅಂದರು 6-7 ಹಸಿರು ಮೆಣಸಿನ್ಕಾಯಿನ ಯೂಸ್ ಮಾಡಿ. ಮತ್ತು ಈಗ ನೀಟಾಗಿ ಫ್ರೈ ಮಾಡ್ಕೊಬೇಕು ಹಸಿರು ಮೆಣಸಿನ್ಕಾಯಿನ. ಹಸಿರು ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಇದಕ್ಕೆ 1-5 ಇಕ್ಲಾಗುವಷ್ಟು ಬೆಳ್ಳುಳ್ಳಿನ ಜಜ್ಜಿ ಸೇರಿಸ್ತಾ ಇದ್ದೀನಿ. ತುಂಬ ಸಿಂಪಲಾಗಿ ಮಾಡುವಂಥ ಅಡುಗೆ, ಬಟ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಎರಡೂ ರೆಸಿಪಿದು. ಒಂದು ಸಲ ನೀವು ಅನ್ನ ಎಲ್ಲ ಬೇಯಿಸ್ಕೊಂಬಿಟ್ರೆ ಸಿಹಿ ಮತ್ತು ಖಾರ ಎರಡೂ ಮಾಡ್ಕೊಬೋದು, ತುಂಬಾ ಟೇಸ್ಟಿಯಾಗಿರೋ ಕೂಡ ಇರುತ್ತೆ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನಾನು ಉಪ್ಪು ಬೇಳೆಗೂ ಹಾಕಿಲ್ಲ, ಸೊ ನಿಮಗೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 1/4 ಟೀಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸಿದ್ದೀನಿ ಫಸ್ಟಿಗೆ. ಮತ್ತು 1 ಚಿಟಿಕೆ ಆಗುವಷ್ಟು ಅರಿಶಿನ ಪುಡಿ ಸೇರಿಸ್ತಾ ಇದ್ದೀನಿ. ಅರಿಶಿನ ಪುಡಿ ಮತ್ತು ಉಪ್ಪು ಎಲ್ಲ ಹಾಕಿದ ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ 1/4 ಟೀಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ. ನೀವು ಡೈರೆಕ್ಟಾಗಿ ಜೀರಿಗೆ ಕೂಡ ಆ್ಯಡ್ ಮಾಡ್ಬೋದು. ಜೀರಿಗೆ ಪುಡಿ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಾಗುತ್ತೆ, ಹಾಗಾಗಿ ಜೀರಿಗೆ ಪುಡಿನ ಯೂಸ್ ಮಾಡಿ. ಆದಷ್ಟು ನೀಟಾಗಿ ಒಂದು ಸಲ ಫ್ರೈ ಮಾಡ್ಕೊಳ್ಳೋಣ. ಈ ಥರ ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ದಾಲ್ನ ಸೇರಿಸ್ಕೊಬೇಕು. ದಾಲ್ ಮತ್ತು ರೈಸ್ನ ಮಾಡಿಟ್ಟಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಗೋಡಂಬಿನ ಸಪ್ರೇಟಾಗಿ ಫ್ರೈ ಮಾಡಾಕಿಲ್ಲ, ಸೊ ಇದಕ್ಕೇ ಹಾಕ್ಕೊತಾ ಇದ್ದೀನಿ. ಎಣ್ಣೆಯಲ್ಲಿ ಒಂದು ಸ್ವಲ್ಪ ಹುರ್ಕೊಳ್ಳೋಣ, ಎಣ್ಣೆಯಲ್ಲಿ ಹುರ್ಕೊಂಡ್ರೆ ಚೆನ್ನಾಗಾಗುತ್ತೆ ತುಪ್ಪದಲ್ಲಿ. ಸಾರಿ, ಇವಾಗ ನೀಟಾಗಿ ಒಂದು ಸಲ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆದಮೇಲೆ ಇದಕ್ಕೆ ನಾವು ಕುಕ್ ಮಾಡಿಟ್ಟಿರೋಂಥ ದಾಲ್ ಮತ್ತು ರೈಸ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ.
ಕನ್ಸಿಸ್ಟೆನ್ಸಿ ನೋಡಿ ಇವಾಗ ನಿಮಗೆ ಗೊತ್ತಾಗುತ್ತೆ. ಹಾಕ್ಬೇಕಾದ್ರೆ ಇಷ್ಟಿದ್ರೆ ನಮಗೆ ಪೊಂಗಲಿಗೆ ಕರೆಕ್ಟ್ ಕನ್ಸಿಸ್ಟೆನ್ಸಿ, ನೀಟಾಗಿ ಅದು ಅಡ್ಜಸ್ಟ್ ಆಗುತ್ತೆ. ಇನ್ನು ತೆಳುಬೇಕು ಅಂದರೆ ಬೇಕಾದರೆ ನೀವು ಫಸ್ಟಿಗೇ ನೀರು ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಗ್ಗರಣೆ ಹಾಕಿದ್ಮೇಲೆ ಯಾವುದೇ ಕಾರಣಕ್ಕೂ ನೀರು ಹಾಕ್ಲಿಕ್ಕೆ ಹೋಗ್ಬೇಡಿ, ಟೇಸ್ಟ್ ಚೆನ್ನಾಗಾಗಲ್ಲ. ಫಸ್ಟಿಗೆ ನಿಮಗೆ ಎಷ್ಟು ತೆಳುಬೇಕು ಅಂತ ನೋಡಿಕೊಂಡು ನೀರು ಹಾಕ್ಕೊಂಬಿಡಿ, ಆಮೇಲೆ ಒಗ್ಗರಣೆ ಹಾಕ್ಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಖಾರ ಪೊಂಗಲ್ ರೆಡಿಯಾಗುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಸಿಂಪಲ್ ರೆಸಿಪಿ, ಬಟ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಈಗ ನಾನು ಒಂದು ಅರ್ಧ ಬಟ್ಲಾಗುವಷ್ಟು ತೆಂಗಿನಕಾಯಿ ತುರಿನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ತೆಂಗಿನಕಾಯಿ ಪೀಸಸ್ ಆಗು ಮಾಡಿ ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ಪೀಸಸ್ ಮಾಡಿದಾಗ ನೀವು ಒಗ್ಗರಣೆಯಲ್ಲೇ ಸ್ವಲ್ಪ ಫ್ರೈ ಮಾಡಿ ಹಾಕ್ಕೊಳ್ಳಿ. ತೆಂಗಿನಕಾಯಿ ತುರಿ ಆದರೆ ಫೈನಲ್ಲಾಗಿ ನೀವು ಆ್ಯಡ್ ಮಾಡ್ಕೊಬೋದು. ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಾಗುತ್ತೆ. ಈಗ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಫೈನಲ್ಲಾಗಿ ಪೊಂಗಲ್ ರೆಡಿಯಾಗಿದೆ ನಮಗೆ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಅದರ ಮೇಲೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಖಾರ ಪೊಂಗಲ್ಲು ಬಿಸಿ ಬಿಸಿಯಾಗಿ ನಮಗೆ ರೆಡಿಯಾಗಿದೆ. ನೋಡಿದ್ರಲ್ಲ ಎಷ್ಟು ಸಿಂಪಲಾಗಿ ಮಾಡ್ಕೊಬೋದು ಅಂತ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ಮತ್ತು ಈಗ ಸಿಹಿ ಪೊಂಗಲ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ ಒಂದು ಬಾಂಡ್ಲಿಗೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಗೋಡಂಬಿನ ಸೇರಿಸ್ಕೊಳ್ಳೋಣ. ಗೋಡಂಬಿನ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಗೋಡಂಬಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನೆಕ್ಸ್ಟು ದ್ರಾಕ್ಷಿನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದು ಕೂಡ ಸಿಂಪಲಾಗೇ ಮಾಡೋವಂಥದ್ದು, ತುಂಬಾ ಟೇಸ್ಟ್ ಆಗುತ್ತೆ. ಇವಾಗ ಗೋಡಂಬಿ ಫ್ರೈ ಆಗಿದೆ. ಈಗ ಸ್ವಲ್ಪ ದ್ರಾಕ್ಷಿನೂ ಕೂಡ ಸೇರಿಸಿ ತುಪ್ಪದಲ್ಲಿ ಹುರ್ಕೊತಾ ಇದ್ದೀನಿ. ಎರಡೂ ನೀಟಾಗಿ ಹುರ್ಕೊಂಡ್ಮೇಲೆ ಇದಕ್ಕೆ ನಾವು ಅನ್ನ ಮತ್ತು ಬೇಳೆ ತೆಗೆದಿಟ್ಟಿದ್ವಲ್ಲ ಅದನ್ನು ಈಗ ಆ್ಯಡ್ ಮಾಡ್ಕೊಳ್ಳೋಣ. ತುಂಬ ಉದ್ರುದ್ರಾಗಿದೆ. ಆಮೇಲೆ ನಾವು ಇದನ್ನು, ಇದು ಪಾಯಸ ಆಗಿರೋದ್ರಿಂದ ಡೈರೆಕ್ಟಾಗಿ ನೀರು ಹಾಕ್ಬೋದು, ಒಗ್ಗರಣೆ ಏನು ಹಾಕಿರಲ್ಲ. ಹಾಗಾಗಿ ಪೊಂಗಲಿಗೆ ಮಾತ್ರ ನೀವು ಒಗ್ಗರಣೆ ಹಾಕಿದ್ಮೇಲೆ ನೀರು ಹಾಕ್ಬೇಡಿ, ಫಸ್ಟಿಗೆ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ಕೊಳ್ಳಿ. ಇವಾಗ ನಾನು ಇದಕ್ಕೆ ನೀರನ್ನ ಸೇರಿಸ್ತಾ ಇದ್ದೀನಿ. ನೀವು ಬೇಕಾದರೆ ಹಾಲನ್ನು ಸೇರಿಸ್ಬೋದು, ಬಟ್ ನಾವು ಹಾಲಾಕೆ ಬೇಯಿಸಿರೋದ್ರಿಂದ ನೀರನ್ನ ಸೇರಿಸ್ತಾ ಇದ್ದೀನಿ. ನೀರು ಹಾಕಿದ್ರೆ ಟೇಸ್ಟ್ ಚೆನ್ನಾಗಾಗುತ್ತೆ. ಈಗ ಒಂದು ಗ್ಲಾಸ್ ಆಗೋಷ್ಟು ನೀರು ಹಾಕಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಕನ್ಸಿಸ್ಟೆನ್ಸಿ ಗಟ್ಟಿ ಇದೆ ಅಂದರೆ ನೀವು ಬೇಕಾದರೆ ಇನ್ನೊಂದು ಗ್ಲಾಸ್ ಕೂಡ ಆ್ಯಡ್ ಮಾಡ್ಕೊಬೋದು. ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಟೋಟಲ್ ನಾನು ಒಂದೂವರೆ ಗ್ಲಾಸ್ ಆಗುವಷ್ಟು ನೀರನ್ನ ಯೂಸ್ ಮಾಡಿದ್ದೀನಿ. ಇವಾಗ ಸಾಕಾಗುತ್ತೆ ನೀರು. ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ. ಬೆಲ್ಲನೇ ಯೂಸ್ ಮಾಡಿ ಆದಷ್ಟು ಸಕ್ಕರೆ ಹಾಕಿದ್ರೆ ಚೆನ್ನಾಗಾಗಲ್ಲ ಪೊಂಗಲ್ಲು. ಅದರಲ್ಲೂ ನೀವು ಕಪ್ಪು ಬೆಲ್ಲ ಇದ್ರಂತೂ ತುಂಬಾ ಟೇಸ್ಟ್ ಆಗುತ್ತೆ. ನಾವು ಟೆಂಪಲೆಲ್ಲ ತಿಂತೀವಲ್ಲ ಅದೇ ಟೇಸ್ಟಾಗಿ ಬರುತ್ತೆ ನೀವು ಕಪ್ಪು ಬೆಲ್ಲ ಯೂಸ್ ಮಾಡಿದ್ರೆ. ಇಲ್ಲ ಅಂದವ್ರು ಬೇಕಾದರೆ ಬಿಳಿ ಬೆಲ್ಲನ ಯೂಸ್ ಮಾಡಿ, ಸಕ್ಕರೆನ ಅವಾಯ್ಡ್ ಮಾಡಿ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಕಪ್ಪು ಬೆಲ್ಲ ಹಾಕಿದ ತಕ್ಷಣ ಅದ್ರ ಟೆಕ್ಸ್ಚರೇ ಚೇಂಜ್ ಆಗಿದೆ. ಕಲರ್ ನೋಡ್ತಿದ್ರೇ ತುಂಬಾ ಚೆನ್ನಾಗಿ ಬಂದಿದೆ ಅನಿಸ್ತಾ ಇದೆ ಅಲ್ವಾ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ಈಗ ಫೈನಲಾಗಿ ಸ್ವಲ್ಪ ತುಪ್ಪನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಫ್ಲೇವರ್ಗೋಸ್ಕರ ಎಂಡಿಂಗಲ್ಲಿ ನೀವು ತೆಂಗಿನಕಾಯಿ ತುರಿ ಮತ್ತು ಏಲಕ್ಕಿ ಪುಡಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದು ಅಷ್ಟೇ, ತುಂಬ ಈಸಿಯಾಗಿ ಮಾಡೋವಂಥದ್ದು. ನೀವು ಒಂದ್ಸಲ ಎರಡೂ ರೈಸ್ಗೂ ಬೇಯಿಸ್ಕೊಂಬಿಟ್ರೆ ಎರಡೂ ರೆಸಿಪಿಗಳು ಈಸಿಯಾಗಿ ರೆಡಿಯಾಗುತ್ತೆ. ನೀವು ಕೂಡ ಈ ರೆಸಿಪಿಗಳನ್ನ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈಗ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ನೆಕ್ಸ್ಟ್ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ನಿಮಗೆ ಫಸ್ಟು ನೋಟಿಫಿಕೇಷನ್ಸ್ ಬರುತ್ತೆ. ಮತ್ತು ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ನನ್ನ ವೀಡಿಯೋಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.